నమస్తే మాస్టర్స్ గోల్డెన్ ఏజ్ స్పిరిచువల్ మూమెంట్ యూట్యూబ్ ఛానల్కి నిమ్మకి స్వాగత. ಇವತ್ತು ನಮ್ಮ ಅತ್ತಿಬೇಲೆ ಮಾಸ್ಟರ್ಸ್ ಬೆಂಗಳೂರಿನಲ್ಲಿರುವ ದೊಮ್ಮಲೂರಿನ ಶ್ರೀ ಚೊಕ್ಕನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿನ ದೇವಸ್ಥಾನದ ವಿಶೇಷ ನಿಮಗೆ ತಿಳಿದ್ರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ. ಇಂತಹ ಸ್ಥಳ ಬೆಂಗಳೂರಿನಲ್ಲೂ ಸಹ ಇದೆಯಾ ಅನ್ನೋದೇ ನಮ್ಮ ಅದೃಷ್ಟ. ಬನ್ನಿ, ಈ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಬೆಂಗಳೂರಿನ ತುಂಬ ಪುರಾತನವಾದ ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ. ಇದರ ಇತಿಹಾಸ 1200 ವರ್ಷದ ಹಿಂದಿನ ಇತಿಹಾಸ ಹೊಂದಿದೆ. ಇಲ್ಲಿನ ವಿಶೇಷತೆ ಏನೆಂದರೆ ದೇವಸ್ಥಾನಕ್ಕೆ ಕಾಸ್ಮಿಕ್ ಎನರ್ಜಿ ಫ್ಲೋ ಅಂದರೆ ವಿಶ್ವಶಕ್ತಿಯ ಶೇಖರಣೆ ಈ ದೇವಸ್ಥಾನದಲ್ಲಿ ಹೆಚ್ಚಾಗಿ ಇದೆ. ಆದ್ದರಿಂದ ನಮ್ಮ ಮಾಸ್ಟರ್ಸ್ ಆ ವಿಶ್ವಶಕ್ತಿಯನ್ನು ಅನುಭವಿಸಲು ಎಕ್ಸ್ಪೀರಿಯನ್ಸ್ ಮಾಡಲು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ಇಂಥ ಜಾಗದಲ್ಲಿ ಕೂತು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಆ ವಿಶ್ವಶಕ್ತಿಯ ಶೇಖರಣೆ ಸಹ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ತಪಸ್ಸಿನ ಶಕ್ತಿ ಸಹ ಜಾಸ್ತಿ ಆಗುತ್ತೆ. ಇಲ್ಲಿನ ವಿಶೇಷತೆ ಏನಂದರೆ ಇಲ್ಲಿ ಒಬ್ಬ ಮಹಾ ಋಷಿಯವರು ಧ್ಯಾನ ಮಾಡಿ ವಿಷ್ಣು ಅವರನ್ನು ಇಲ್ಲಿ ಪ್ರತ್ಯೇಕವಾಗಿ ಬರುವಂತೆ ಮಾಡಿ ಇದು ಎಲ್ಲ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಮುಕ್ತಿ ಸಿಗಲಿ ಅಂತ ಇಲ್ಲಿ ಅವರ ಒಂದು ಕೋರಿಕೆಯಾಗಿ ಇಲ್ಲಿ ಭಗವಂತ ನೆಲೆಸಿದ್ದಾನೆ. ಇಲ್ಲಿ ತಪಸ್ಸಿನ ಒಂದು ಪ್ರಭಾವದಿಂದ ಕಾಸ್ಮಿಕ್ ಎನರ್ಜಿ ಅಂತ ತುಂಬಾ ಒಂದು ಎನರ್ಜಿ ಇದೆ. ದಯವಿಟ್ಟು ಎಲ್ಲರಿಗೂ ನಾವು ತಿಳಿಸೋದೇನೆಂದರೆ ಈ ಜಾಗ ಇಲ್ಲಿ 11 ಸ್ಥಳಗಳಲ್ಲಿ ಕಾಸ್ಮಿಕ್ ಎನರ್ಜಿ ಒಂದು ಬಂದಿದೆ. ಇಲ್ಲಿ 7 ಇದೆ, 3 ಒಳಗಡೆ ಇದೆ. ಇಲ್ಲಿ ಪ್ರತಿಯೊಂದು ಭಕ್ತಾದಿಗಳು ಬಂದು ಇಲ್ಲಿ ಒಂದೊಂದು ನಿಮಿಷ ನಿಂತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಆ ಒಂದು ಎನರ್ಜಿ ಬಂದು ತುಂಬ ನಮಗೆ ಶಕ್ತಿ ಒಂದು ನೀಡುತ್ತದೆ. ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಈ ಒಂದು ದೇವರ ಸನ್ನಿಧಿಗೆ ಬಂದು ದರ್ಶನ ಮಾಡಿ ತಮ್ಮ ತಮ್ಮ ಜೀವನದ ಮುಕ್ತಿಯನ್ನು ಪಡೆಯಬೇಕಾಗಿ ತಿಳಿಸುತ್ತೇವೆ. ಇಂಥ ಪುಣ್ಯಕ್ಷೇತ್ರದ ಆ ಧ್ಯಾನದ ಅನುಭವಗಳನ್ನು ಬೇರೆಯ ಮಾಸ್ಟರ್ಸೊಂದಿಗೆ ಹಂಚಿಕೊಂಡು ಮತ್ತು ಈ ಸ್ಥಳದ ಮಹಿಮೆಯನ್ನು ಸಹ ಇಲ್ಲಿನ ಜನರಿಗೆ ಹಂಚಿಕೊಂಡರು. ಸೊ ಮಾಸ್ಟರ್ಸ್, ನೀವು ಸಹ ಈ ದೇವಸ್ಥಾನಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಿ ಅಂತ ನಾವು ವಿನಂತಿಸುತ್ತೇವೆ.